guys. Ayo, sarap yung the toilet camera. Hello. Ha, come on. Yau chanagaithe guys. Yau color chanaga kanustide yulgal. Hi guys, welcome back to my YouTube channel. So already ella thumbnail alli nodirthare ee video anta. So yeah, ivattu daily vlog maartta idini Mysore alli idini. Tumbha jana kelta idri Nisha matte Nikhil avar jothe videos maadi Vinod na torsi Gunda Champu na torsi anta. So yes, I'm doing today and tumba varieties videos ideas ide. So adanu maad haaktini ellar jothenu. So stay tuned and welcome back. Chinnad yake ing maadad yake ondu eradu mooru naaku aidu six seven annu odbutiya ಏನನ್ಸ್ತಿದೆ ನಿನ್ನ ಬಯಲು ನೀನುವೆ ನೆಕ್ಸ್ಟ್ ಈ ಕಡೆನ ಗುಂಡ ಜಾಯ್ನ್ ಆಗಿದ್ದಾರೆ ಗುಂಡವ್ರು ಇದಾರೆ ಇಲ್ಲೇ ಗುಂಡವ್ರು ಏನನ್ನಿಸ್ತಿದೆ ನಿಮ್ಮ ಅಭಿಪ್ರಾಯ ವರ್ಕೌಟ್ ನೋಡಿ ಏನನ್ನಿಸ್ತಿದೆ ಗುಂಡವ್ರೆ ನಿಖಿಲ್ ಅವ್ರೆ ನನ್ನನ್ನು ನೋಡಿ ಸ್ಫೂರ್ತಿ ಬರುತ್ತದೆ ಹಾ ನೋಡಿ ಗೈಸ್, ನಮ್ಮ ಅಣ್ಣನ ಡಯಟ್ ಫುಡ್ಡು. ಇಲ್ಲಿ ಫ್ರೂಟ್ಸ್, ಹಾಗೆ ಇಲ್ಲಿ ಏನಿದು ಏನಿದು ಓಟ್ಸ್ ನಾನೇ ಮಾಡ್ಕೊಟ್ಟಿದ್ದು ಗೈಸ್, ಕಷ್ಟಪಟ್ಟು ಅಲ್ಲ ಮದುವೆ ಮಾಡಿರೋದು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಈಗ ಎದ್ದೊಳೆ ಗೈಸ್, ಬೆಳಿಗ್ಗೆ ಇವಳಿಗೊಂಚೂರು ಏನ ರೈತ ಗೈಸ್. ಒಂಬತ್ತು ಗಂಟೆಗೆ ಇದ್ದೀನಿ, ಇವಳು ಹತ್ತುವರೆಗೆ ಎದ್ದವಳೆ. ಆಯ್ತು ಗೆಳೆ, ಆಯ್ತು. ಏನ್ ಮಾಡ್ತಿದ್ಯಾ ಇವಾಗ? ಹಾಲು ಕಾಯಿಸ್ಬಿಟ್ಟಿ ಇದನ್ನ ಹಾಕೊಡ್ಬೇಕು ನಿನಗೆ ಅಷ್ಟೇ. ರೊಟ್ಟಿ, ರೊಟ್ಟಿಗೆ ರೊಟ್ಟಿಗೆ ಚಟ್ನಿ, ಚಟ್ನಿ ಇದೆ, ಚಟ್ನಿ ಹೋಟೆಲ್ ಚಟ್ನಿ, ಮನೆ ರೊಟ್ಟಿ ಹೋಟೆಲ್ ಚಟ್ನಿ. ಓಕೆ ಗೈಸ್, ಅಯ್ಯೋ ಸ್ವಲ್ಪ ಹಿಂದೆ ತಗೊಳಿಕ್ಕೆ ಹೋಗ್ಬಿಡ ನೋಡಿ, ಬೆನ್ನು ಒತ್ತೆ ಇಲ್ಲ, ನನ್ ತುಳಿತೀನಿ ತುಳಿ ಅಂದ್ಬಿಟ್ಟು ತುಳಿತಾಳೆ ಗುಂಡರುವೆ. ರಿಪ್ ಅಂತ ವಿಡಿಯೋ ಮಾಡ್ತಾಳೆ ಅಲ್ಲ ತಮ್ಮನೇ ನಿಶಾ, ಬೆನ್ನನ್ನು ಒತ್ತಿ ರಿಪ್ ಆದ. ಅಯ್ಯೋ ಬರ್ತಡೇ ಬೇರೆ ಐತೆ ನಮ್ ನಿಜ. ಇಲ್ಲಿ ರೈಸು ಆ್ಯಂಡ್ ಇಲ್ಲಿ ಸಾಂಬಾರ್ ಇದೆ, ಆಲ್ರೆಡಿ ಸಾಂಬಾರ್ ಇದೆ. ಸೊ ದಿಸ್ ಇಸ್ ಚಪಾತಿ ಆ್ಯಂಡ್ ಟೊಮೆಟೊ ಗೊಜ್ಜು. ಫೋನ್ ಫೋನ್ ಏನಕ್ಕೆ ಫೋನ್ ಇಟ್ಕೊಂಬಿಟ್ಟು ವಿಡಿಯೋ ಮಾಡಿ ಅಂತಿರಲ್ಲ, ಪ್ರಮೋಷನ್ ವಿಡಿಯೋ ಮಾಡಕ್ಕೆ ನನ್ಗೆ ಫೋನ್ ಬೇಕಂತೆ. ತಗೋ ನಿಶಾ, ನಾನು ಬರ್ತಾ ಮಳೆ ಕರ್ಕೊ ಬಂದಿದ್ದೀನಿ ಬೆಂಗಳೂರಿಂದ. ಸಲ್ಯೂಟಾ. ಸೊ ವಿಡಿಯೋ ಮಾಡೋಣ ಅಂತ ರೆಡಿ ಆದ್ವಿ. ನಂದು ವಿಡಿಯೋ ಆಯಿತು, ನಿಶಾನ್ ಅಕೌಂಟಿಗೆ ಆಗಿರಲಿಲ್ಲ ರೀಲ್ಸು, ಮಳೆ ಬಂದ್ಬಿಡ್ತು. ಹಾಂ, ಹೊಸ ಬಟ್ಟೆ ಬೇರೆ ಹಾಕಿಬಿಟ್ಟವಳೆ, ಮಾಡಲೇಬೇಕು ತಾನೇ ತಾನೇ. ಸೊ ಚೆನ್ನಾಗಿದೆ ವೆದರ್, ಮಳೆ. ಇವಾಗ ನಮ್ಮೊಂದಿಗೆ ಡಾಕ್ಟರ್ ಇದ್ದಾರೆ, ನಿಶಾ ಅಂತ ಅವ್ರ ಹೆಸರು. ಸೊ ಅವ್ರು ಇವಾಗ ನನಗೆ ಇಲ್ಲಿ ಕತ್ತು ಸ್ವಲ್ಪ ಹಿಡ್ಕೊಂಬಿಟ್ಟಿದೆಯೋ ಇಲ್ಲ ನೋವಾಗಿದೆಯೇನೋ ಗೊತ್ತಿಲ್ಲ. ಸೊ ನನಗೆ ಇವಾಗ ನೊಟ್ಟಿಗೆ ತಕ್ಕೊಡ್ತಾಳೆ. ಸೊ ಇಲ್ಲೆಲ್ಲಾದರೂ ಪ್ಲೇಸ್ ಮಾಡಿದ್ರೆ ಚೆನ್ನಾಗಿರ್ತಿದ್ದು. ಅವಳ ಸ್ಕಿನ್ನ ನೀವು ನೋಡಿ ಗೈಸ್. ತಗೇಮ್ಮ ನಿಶಾ ರವೀಂದ್ರ, ನೆನ್ನೆಯಿಂದ ಕಾಟ ಕೊಡ್ತಾಳೆ ಗೈಸ್, ನೊಟ್ಟಿಗೆ ತೆಗಿ ನೊಟ್ಟಿಗೆ ತೆಗಿ ಅಂತ. ಓ ಬರಲಿಲ್ಲ ತೊಡು ಬಿಡು 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 ಅಂತ ಬಂತು, ನಾಲ್ಕು ಬಂತು.
ಏನ್ ಗುರು, ಇದು ನಮ್ ಮನೆ ರಾಜ್ಯ, ನಾಯಿಗಳ ರಾಜ್ಯ ಆಗಿದೆ. ಅಲ್ಲೊಂದು ಇಲ್ಲೊಂದು 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 ಇಲ್ಲೊಂದು. ಅಯ್ಯೋ, ಸೊ ಇವಾಗ ನಾವ್ ಒಂದ್ ಸ್ವಲ್ಪ ಆಚೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಈಗ ಸೆಕೆಂಡ್ ಫ್ರೀ ಬರ್ತ್ಡೇ ಗಿಫ್ಟ್. ಏನೇ ಆಸೆ ನಿಮ್ಗೆ? ಹೆಂಗ್ ಕಾಣ್ತಾ ಇದ್ದೀನಿ ಇವತ್ತು? ಚೆನ್ನಾಗ್ ಕಾಣ್ತಾ ಇದ್ದೀನಾ? ಎಲ್ಲರೂ ಗೈಸ್, ಇವ್ರಿಬ್ರು ನನ್ನ ಅವಾಗ್ಲಿಂದ ತುಂಬಾ ಚೆನ್ನಾಗ್ ಕಾಣ್ತಿದ್ಯಾ, ತುಂಬಾ ಚೆನ್ನಾಗ್ ಕಾಣ್ತಿದ್ಯಾ ಅಂತಿದ್ರು. ಇಲ್ಲಿ ಮಾತ್ರ ಹೇಳ್ತಾ ಇಲ್ಲ. ಇಲ್ಲ ಗೈಸ್, ನಾನು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಅದಲ್ಲೇ ಗೊತ್ತಾಗ್ತದೆ ಬಿಡು. ಸೊ ಮಳೆ ನಿಂತಿದೆ, ಆಚೆ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಒಂದ್ ರೀಲ್ಸ್ ಮಾಡ್ಬೇಕು ಫಸ್ಟ್. ರೀಲ್ಸ್ ಮಾಡ್ಬಿಟ್ಟು ಆಚೆ ಹೋಗ್ತಾ ಇದೀವಿ. ಸೀರೆ ತಗೊಂಬರಕ್ಕೆ ಯಾರಿಗೆ ಅಂತಂದ್ರೆ ಮನು ಅಣ್ಣವರ ಹೆಂಡತಿಗೆ. ಸೊ ನಾಳೆ ಅವರು ನಮ್ಮ ಮನೆ ಊಟಕ್ಕೆ ಬರ್ತಿದ್ದಾರೆ, ಸಾರಿ ನಿಶಾ ಅವ್ರ ಮನೆ ಊಟಕ್ಕೆ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಸೀರೆ ಉಡಿಸ್ಬಿಟ್ಟು ಅಡುಗೆ ಮಾಡಿಬಿಟ್ಟು, ಬಿಕಾಸ್ ಅವರು ಪ್ರೆಗ್ನೆಂಟ್ ಇದ್ದಾರೆ. ಹಾಗಾಗಿ ಅಲ್ವಾ, ಅಲ್ವೇನೆ ಇವತ್ತು ನಿಮ್ಮ ಅಣ್ಣ ಮತ್ತೆ ನೀನು ಟ್ವಿನ್ನಿಂಗ್ ಬ್ಲಾಕ್ ಅಂಡ್ ಬ್ಲಾಕ್? ನೀನು ಬ್ಲಾಕ್, ನಾನು ಚೂರ್ ಚೂರ್ ಬ್ಲಾಕ್ ಅಷ್ಟೇ. ಗೈಸ್ ಇವಾಗ ಒಂದು ರೀಲ್ಸ್ ಮಾಡ್ತಾ ಇದೀವಿ, ಹಂಗೆ ನೋಡಿ ಟಟ. ಎಷ್ಟು ಬರಕ್ಕೂ ಅಷ್ಟು ಹಾಡಿ, ಪರವಾಗಿಲ್ಲ. ಸಂಗೀತ ನಿಮ್ಗೆ ಇಷ್ಟವಾದ ಹಾಡು ಸ್ವಲ್ಪ ಹಾಡ್ತೀರಾ? ಅಯ್ಯೋ, ನಂಗೆ ಹಾಡಕ್ಕೆಲ್ಲ ಬರಲ್ಲ. ಎಲ್ಲ ಬರೀ ಸುಳ್ಳು, ತುಂಬಾ ಚೆನ್ನಾಗಿ ಹಾಡ್ತಾರೆ. ಮೊನ್ನೆ ಹಾಡಲ್ಲ ಅದನ್ನ ಹಾಡಿ. ಇಲ್ಲ, ಅಲ್ಪ ಹಾಡಿ ಮೇಡಮ್. ಹಾಡಿ, ಪರವಾಗಿಲ್ಲ. ಎಷ್ಟು ಬರತ್ತೋ ಅಷ್ಟು ಹಾಡಿ, ಪರವಾಗಿಲ್ಲ. ಗೈಸ್, ನಂಗೆ ವಿನೋದ್ ಅವತ್ತು ಕಾಫಿ ಮಾಡ್ಕೊಟ್ಟಿದ್ದ. ಹೆಂಗ್ ಮಾಡಿದ್ದ ಅಂದ್ರೆ, ಎಲ್ಲರಿಗೂ ಹಿಂಗೆ ಹೇಳ್ತಾಳೆ ಗೈಸ್, ಎಲ್ಲರಿಗೂ ಹೆಂಗ್ ಹೇಳ್ತಾಳೆ. ಯಾಕೆ ಹೇಳಲಿಲ್ಲ? ಯಾಕೆ ನೀನ್ ಮಾಡ್ಕೊಡಲ್ಲ ಅಂತ ಗೊತ್ತು ಬಿಡ. ಅದಕ್ಕೆ ವಿನೋದದು ವಿನೋದ್ ಮಾಡ್ಕೊಂಡಿದ್ ಕಾಫಿದು ರುಚಿ ಹಂಗೆ ಬಾಯಲ್ಲಿ ಇಲ್ಲೇ ನ್ಯಾಲ್ಗೆ ಮೇಲೆ ನಿಂತೈತೆ. ಅದಕ್ಕೋಸ್ಕರ ಇವಾಗ ವಿನೋದು ವಿನೋದು ಮಾಡ್ತೀಯ, ಜೋರಾಗಿ ಹೇಳು ಮಾಡ್ತೀಯ. ಥ್ಯಾಂಕ್ ಯು. ಇಲ್ಲೋಡಿ, ಇಲ್ಲೊಬ್ರು ಇದ್ದಾರೆ. ಎಷ್ಟು ಆಕ್ಟಿವ್ ಅಂದರೆ ಗೈಸ್, ಇವನು ಶಿಡ್ಜ್ ಬ್ರೀಡಲ್ಲಿ ಇನ್ನೂ 2 ತಿಂಗಳು ಆಗಿಲ್ಲ ಇದಕ್ಕೆ, ಇದರಷ್ಟು ಆಕ್ಟಿವ್ ನಾಯಿ ಯಾವುದು ನೋಡಲಿಲ್ಲ ನಾನು, ಯಾವುದು ನೋಡಿಲ್ಲ ಇದರಷ್ಟು. ನೀನು ಬರೀ ಗುರ್ರನ್ನೋದಷ್ಟೇ. ನಮ್ಮ ಚಂಪುಗೆ ಈ ಬಾಲು ಅದು ಏನಾಗಿದೆ ಗೊತ್ತಿಲ್ಲ, ನಿನ್ನೆ ರಾತ್ರಿಯಿಂದ ಬಾಯಲ್ಲಿ ರಾತ್ರಿ ಎಲ್ಲ ಬಾಯಲ್ಲಿ ಇಟ್ಕೊಂಡೆ ಮಲ್ಗವನೆ. ಈಸ್ ಅಬ್ಸೆಸ್ಡ್. ತೋರ್ಸಪ್ಪ ನಿನ್ನ ಬಾಲ್, ಅದರಲ್ಲಿ ಲೈಟ್ ಬರುತ್ತೆ. ಇದನ್ನ ಹಂಗೆ ಹಿಡ್ಕೊಂಡವನೆ. ಹಾಂ, ಕಮಾನ್. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಬ್ರೂ. ಅಲ್ಲದೆ ಸಕ್ಕರೆಯಲ್ಲಿದೆ ಗೊತ್ತಾ? ಆಲ್ಮೋಸ್ಟ್ ಗೊತ್ತು ಅವನಿಗೆ. ಇಲ್ಲಿದೆ ಕಾಫಿ ಪೌಡರ್, ಸಕ್ಕರೆ ಇಲ್ಲ, ಎರಡೂ ಇಲ್ಲೇ ಇದೆ. ತಗೋ, ಕೊಟ್ಬಿಡ್ತೇನೆ ಮೇಲೆ ಹಾಕ್ಬೇಕು. ಹಾಂ, ನಂಗೆ ನಿಂಗಿಬ್ರೆ. ಅವನಲ್ಲೇ, ಅವನೇ ಚೆನ್ನಾಗಿ ಮಾಡಿದ್ದಾನೆ. ಥ್ಯಾಂಕ್ ಯು ವಿನೋದ್. ಏನು ಬಬ್ಬ ಲಾಡ್ರಿನಿ, ನಿಮ್ಮ ಹುಡುಗಿ ಚೆನ್ನಾಗಿ ಮಾಡೋಣ. ಬಂದಿದ್ದೀವಿ ಸೀರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಚಲೇಗ ಚಲೇ ಚಲೇ ಓಲ್ಡ್ ಓಲ್ಡ್ ದಿಸ್. ಏ ಇಲ್ಲಲ್ಲ, ಇರು ಮುಂದೆ. ಇನ್ನು ಮುಂದೆನಾ? ಅಲ್ಲೇ ಇಲ್ಲ, ನನ್ನ ಎಕ್ಸಿಬಿಷನ್ ಕರ್ಕೊಂಡು ಹೋಗಿಲ್ಲ ನಿಶಾ ಅವರು. ಎಕ್ಸಿಬಿಷನ್ ಯಾವ? ಬೆಂಗಳೂರಿಗೆ ಹೋಗ್ಬಿಟ್ಟು ಎಕ್ಸಿಬಿಷನ್ ಅಂತೆ. ಇನ್ನೂ 1 ತಿಂಗಳು ಇದೆ, December 2 ತನಕ ಇದೆ. ಯಾ ಎಂಡ್ ಎಂಡಲ್ಲಿ ಹೋಗೋಣ, ಸ್ವಲ್ಪ ಎಲ್ಲ ಕಡಿಮೆ ಇರುತ್ತೆ ರೇಟು. ನಿಶಾ ಒಂದು ಅಬ್ಸರ್ವ್ ಮಾಡಿದ್ರಲ್ಲಿ ನೋಡೋಣ ಏನು ಅಂತ. ನಿನ್ ಬ್ಲ್ಯಾಕು, ನನ್ ಬ್ಲ್ಯಾಕು, ಇದು ಈ ಕಲರ್, ನಿಂದು ಈ ಕಲರ್ ಬ್ಲೂ. ಹೆಂಗೆ ಸೂಪರ್ ಬಿಡು, ನಂದು ಲಾಜಿಕ್ ಸೂಪರ್. ಎಲ್ಲಿ ಅದೇ ನೋಡು, ಶಾಪ್ಸ್ಗಳಿದೆ. ಏನಂತ ಗೊತ್ತಿಯಾ? ಗೊಂಬೆಗಳವೆ, ಗೊಂಬೆ 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 ಅಂತಾರೆ. ಎರಡು ತಗೋಬಿಡು. ಯಾವ್ದು ಚೆನ್ನಾಗೈತೆ ಗೈಸ್? ಯಾವ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಇವಳಿಗಲ್ಲ? ಯಾವುದು? ಓಕೆ, ವಾವ್. ಅಲ್ಲಿ ನೋಡಿ ಸ್ಕೈ ನಿಶಾ, ಎಷ್ಟು ಚೆನ್ನಾಗಿ ಕಾಣ್ತದೆ. ಸೊ ಇವಾಗ ನಾವು ನಿಶಾ, ನಾನು ಹೇಳಲ್ಲ ಇದು ಯಾವ ರೋಡ್ ಅಂತ? ಅರಸು ರೋಡ್. ಸಿಟಿ ಬಸ್ ಸ್ಟ್ಯಾಂಡ್ ಈಗ ಹೋಗುತ್ತಿದ್ದೇವೆ ನಾವು. ಸ್ವಲ್ಪ ಟ್ರಾಫಿಕ್ ಉಂಟಾಗಿದೆ. ಇನ್ನ ಎಕ್ಸಿಬಿಷನ್ ಅಷ್ಟೇ ಅಲ್ವಾ ಇರೋದು? ಇನ್ನೇನು ಇಲ್ಲ,
ಎಕ್ಸಿಬಿಷನ್ ಮಾತ್ರ ಮೂರ್ ತಿಂಗಳು ಇರುತ್ತೆ. ಅದು ಒಂದ್ ತಿಂಗಳ ಆಗೋಯ್ತಲ್ಲ, ಈ ತಿಂಗಳು ಡಿಸೆಂಬರ್ ಎಂಡ್ ತನಕ ಜನವರಿ ಫಸ್ಟ್ ವೀಕ್. ನಾನು ಈ ಸಲ ಏನು ನೋಡಿಲ್ಲ ಗೈಸ್, ದಸರಾದಲ್ಲಿ ದಸರಾ ಏನೇ ನೋಡ್ಬೇಕು, ಆಹಾರ ಮೇಳಕ್ ಹೋಗಿದ್ ಬಂದೆ. ಏನ್ ಇತ್ತು ಗೊತ್ತಾ ಆಹಾರ ಮೇಳ? ಅಯ್ಯೋ ತಿಂದಿದ್ದೆ ತಿಂದಿದ್ದೆ, ನಾವು 5 ನಿಮಿಷ ಇರಕ್ ಆಗಿರ್ಲಿಲ್ಲ ನಮ್ಗಲ್ಲಿ. ಅದಾದ್ಮೇಲೆ ಅದ್ ಯಾವ್ದೋ ಉತ್ಸವ ಕರೆದ್ಲು, ಬಟ್ ನಾನೇ ಅವತ್ತು ಹೋಗಕ್ ಆಗ್ಲಿಲ್ಲ. ಅದಾದ್ಮೇಲೆ ಎಲ್ಲಿಗೆ ಹೋಗಿದ್ದೆ ನಿಶಾ ನೀನು? ಅಷ್ಟೇ, ಇನ್ನೇನು ಎಕ್ಸಿಬಿಷನ್ ಹೋಗಿಲ್ಲ, ಫ್ಲವರ್ ಶೋಗೆ ಹೋಗಿಲ್ಲ, ಎಕ್ಸಿಬಿಷನ್ ಫ್ಲವರ್ ಶೋಗೆ ಹೋಗ್ಸಲ್ಲ, ಎಲ್ಲದಕ್ಕೂ ಹೋಗಿದ್ವಿ. ಹೋದ್ಸಲ ಹೋದ್ಸಲ ಎಲ್ಲದಕ್ಕೂ ಹೋಗಿದ್ವಿ. ಹೋದ್ಸಲ ಫಸ್ಟ್ ಅಲ್ವಾ ನಿನಗೆ ದಸರಾ? ಜೋಶಲ್ಲಿ ಹೋಗಿದ್ವಿ, ಗೊತ್ತಾಯ್ತು ಆಮೇಲೆ ಟ್ರಾಫಿಕ್ ಎಲ್ಲ ಹೆಂಗಿರುತ್ತೆ, ಏನು ವಾತಾವರಣ ಎಲ್ಲ ಹೆಂಗಿರುತ್ತೆ ಅಂತ. ಈ ಸಲ ಪಾಪ ಅಂಕಲ್ದು ಗಾಡಿ ಸ್ಟಾರ್ಟ್ ಆಗೋಯ್ತು. ಇನ್ನೇನು ಮಾತಾಡೋದು, ಇನ್ನೇನು ಮಾತಾಡೋದು ಗೈಸ್. ಇವಾಗ ನಮ್ಗೊಂದು ಮದ್ವೆ ಇದೆ, ಮದ್ವೆಗೆ ಹೋಗ್ಬೇಕು, ಹಂಗಾಗಿ ನಾನು ಸ್ವಲ್ಪ ಬೇಗ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಸೊ ಮನೆಗೆ ಹೋದ್ಮೇಲೆ ಎಂಡ್ ಮಾಡ್ತೀನಿ. ಏ ನನಗೆ ಆಕ್ಚುಲಿ ಈ ರೋಡ್ ಇವತ್ತಿನಷ್ಟು ಕಲರ್ಫುಲ್ ಆಗಿ ಯಾವತ್ತು ಕಾಣಿಸ್ತಿಲ್ಲ ನಿಜವಾಗ್ಲೂ. ಹೌದು ಅಲ್ವಾ, ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ 3 ವರ್ಷದಲ್ಲಿ, ಇವತ್ತೇ ನಂಗೆ ಹಂಗೆ ಅನಿಸ್ತಾ ಇರೋದು. ರೀಚೆಯಿಂದ ತೋರಿಸ್ತೀನಿ. ಏ ಸವಾಲ ಕಾಣಿಸ್ತೈತೆ ಅಷ್ಟು ರೋಡು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕರ್ನಾಟಕಕ್ಕೆ ನಿಖಿಲ್ ನಿಶಾ ವ್ಲಾಗ್ಸ್ ಹಾಗೂ ಮದಗೌಡ ಯೂಟ್ಯೂಬ್ ಚಾನಲ್. ಐ ನೋ ಈ ವಿಡಿಯೋ ಸ್ವಲ್ಪ ಡ್ಯೂರೇಷನ್ ಕಡಿಮೆ ಆಯಿತು ಅಂತ, ಆಮೇಲೆ ಕಮೆಂಟ್ ಮಾಡಬೇಡಿ, ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಅಂತ. ಸೊ ಸ್ವಲ್ಪ ಬೇಗ ಹೋಗ್ಬೇಕಾಗಿರೋದ್ರಿಂದ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಲಾಂಗ್ ವಿಡಿಯೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.